dear students, good morning. So indina taragathile naavu ondarinda 20 varagina kannada ankigala bagge en madana abhyasa madana. So ivagagle nimge en madidivi nimma whatsapp groups alli annual exam irodike portion agirbodu jothege time table anu kuda en madidivi kalisidivi. So neevu nimge kottirthakanta ee savigannada pustakadalli bartakanta adu kannada विषय के संबंध पट्टंते पोर्शन मत्ते सो एग्जाम यावागिदे इदर डेटा कूड़ा नहीं आलरेडी एन माड़िदिरा नोड़िदिरा. सो अदक्के डैली नानेन माड्तीनि मत्ते निमगे ओंदोंदागिने पुनरावर्तने माड्ता होग्तीनि अंद्रे रिविजन माड्तीनि. सो इल्लिवर्गू निमगे एनु अभ्यास चटुवटिके मुगिदिदेयो अदर बग्गे ओंदोंदागिने नानु ಪುನರಾವರ್ತನೆ ಮಾಡ್ತಾ ಹೋಗ್ತೀನಿ. ಸೊ ನಾನು ಯಾವುದನ್ನ ಪುನರಾವರ್ತನೆ ಮಾಡ್ತಾ ಹೋಗ್ತೀನೋ ನೀವು ಪ್ರತಿಯೊಂದನ್ನು ಕೂಡ ಬರ್ದು ತೆಗೆಯೋದ್ರ ಜೊತೆಗೆ ಅವುಗಳನ್ನ ಸರಿಯಾಗಿ ಅಭ್ಯಾಸ ಮಾಡೋದ್ರ ಮುಖಾಂತರ ಏನು ಮಾಡಬೇಕು ಪರೀಕ್ಷೆಗೆ ತಯಾರಾಗಬೇಕು. ಓಕೆ, ಸೊ ನಾನು ನಿಮಗೆ ಆಲ್ರೆಡಿ ಪೋರ್ಷನ್ ಅನ್ನು ಕಳಿಸಿದೀವಿ. ಸೊ ಅದರಲ್ಲಿ 1 ರಿಂದ 20 ರವರೆಗೆ ಕನ್ನಡ ಅಂಕಿಗಳು ಜೊತೆಗೆ ನಿಮ್ಮ ಸವಿಗನ್ನಡ ಪುಸ್ತಕದಲ್ಲಿ ಬರ್ತಕ್ಕಂತ ಕೆಲವು ಗದ್ಯ ಭಾಗಗಳು ಸಂತೆ ಅರಿವೆ ಗುರು ಮೂರು ಕಲ್ಲುಗಳು ಸೂಜಿಯ ಕಥೆ ಅಂತ ಒಂದು ಪಾಠ ಇಷ್ಟು ಈ ನಾಲ್ಕು ಗದ್ಯ ಭಾಗಗಳು ಮತ್ತು ನನ್ನ ದೇವರು ಹಳ್ಳಿಯ ದಾರಿಯ ಬದಿಯಲ್ಲಿ ಅಂತಕಂತ ಎರಡು ಪದ್ಯಗಳು ಒಟ್ಟು 6 ಲೆಸನ್ಸ್ ಜೊತೆಗೆ ಈ ಕನ್ನಡ ಅಂಕಿಗಳನ್ನು ಏನು ಮಾಡಿದೀನಿ ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ ಗೆ ಪೋರ್ಷನ್ ಆಗಿ ಕೊಟ್ಟಿದ್ದೀನಿ. ಸೊ ಇವುಗಳ ಬಗ್ಗೆ ಏನು ಮಾಡಬೇಕು ತುಂಬಾ ಕಾಳಜಿ ವಹಿಸಿ ನೀವು ಬರೆದು ತೆಗೆಯೋದ್ರ ಜೊತೆಗೆ ಪದೇ ಪದೇ ಪುನರಾವರ್ತನೆ ಮಾಡೋದ್ರಿಂದ ಏನಾಗುತ್ತೆ ನೀವು ಪರೀಕ್ಷೆಗೆ ತಯಾರಾಗಬಹುದು. ಓಕೆ, ಸೊ ಇಂದಿನ ತರಗತಿಯಲ್ಲಿ ಏನು ಮಾಡೋಣ ನಾವು ಕನ್ನಡ ಅಂಕಿಗಳ ಬಗ್ಗೆ ಅಭ್ಯಾಸ ಮಾಡೋಣ. ಸೊ ಮೊದಲೇ ನೀವು ಇದರ ಬಗ್ಗೆ ತಿಳ್ಕೊಂಡಿದ್ದೀರ. ಸೊ ಇಲ್ಲಿದವಲ್ಲ ಇವೆಲ್ಲ ಕನ್ನಡ ಅಂಕಿಗಳು. ಸೊ ಇಂಗ್ಲಿಷಲ್ಲಿ ಹೇಗೆ ನಂಬರ್ಸ್ ಇದಾವು ಹಾಗೆ ಕನ್ನಡದಲ್ಲೂ ಕೂಡ ಏನಿದಾವೆ ನಂಬರ್ಸ್ ಇದಾವೆ ಅವುಗಳಿಗೆ ಏನಂತ ಕರಿತೀವಿ ನಾವು ಅಂಕಿಗಳು ಅಂತ ಕರಿತೀವಿ. ಓಕೆನಾ, ಸೊ ಅಂಕಿಗಳು ಬೇರೆ, ಅಂಕಿಗಳನ್ನ ಅಕ್ಷರ ರೂಪದಲ್ಲಿನೇ ನಾವು ಕರಿತೀವಿ. ಇಂಗ್ಲಿಷಲ್ಲಿ ಹೇಗೆ ನಂಬರ್ 1 ಅನ್ನು ಬರೆದಾಗ ಅದಕ್ಕೆ ಹೇಗೆ ಓ ಎನ್ ಇ 1 ಅಂತ ಕರಿತೀವೋ ಅದೇ ರೀತಿ ಇಲ್ಲಿ ಅಂಕಿಗಳನ್ನ ಬರೆದು ಅವುಗಳನ್ನ ಅಕ್ಷರ ರೂಪದಲ್ಲಿ ಕೂಡ ಏನು ಮಾಡ್ತೀವಿ ಬರ್ತೀವಿ. ಸೊ ಮೊದಲೇದಾಗಿ ಇದು 1 ಕನ್ನಡ ಅಂಕಿ 1. ಸೊ ಇದಕ್ಕೆ ಏನಂತ ಅಕ್ಷರ ರೂಪದಲ್ಲಿ ಏನಂತ ಬರಿತೀವಿ 1 ಕೆ 1 ಅಂತ ಕರಿತೀವಿ. ಸೊ ನಂತರ ಇದು ಕನ್ನಡ ಅಂಕಿ 2. ಸೊ ಅಕ್ಷರ ರೂಪದಲ್ಲಿ ಬರೆದಾಗ ಇದನ್ನು 2 1 2. ಸೊ ನಂತರ ಇದು 3. ಓಕೆ, ಇಲ್ಲಿ ಈ ಕಡೆ ನಿಮ್ಮ ಎಡಭಾಗದಲ್ಲಿರ್ತಕ್ಕಂತಹ ಎಲ್ಲವುಗಳು ನಂಬರ್ಸ್ ಇದಾವಲ್ಲ ಅವೆಲ್ಲ ಕನ್ನಡ ಅಂಕಿಗಳು. ಸೊ ಇಲ್ಲಿರ್ತಕ್ಕಂಥವುಗಳೆಲ್ಲವುಗಳು ಅಕ್ಷರ ರೂಪದಲ್ಲಿ ಅವುಗಳನ್ನ ಏನಂತ ಕರಿತೀವಿ ಅನ್ನೋದನ್ನು ಬರೆದಿರ್ತಕ್ಕಂಥವು. ಸೊ ಇದು 1 2 3. ಸೊ ನಂತರ ಇದು 4, ಇದು 5, ಇದು 6. ಸೊ ನಂತರ ಇದು 7 8 9 10. 1 2 3 4 5 6 7 8 9 10. ಸೊ ನಂತರ ಸೊ ಇದು ಇಲ್ಲಿ ಕನ್ನಡ ಅಂಕಿಗಳನ್ನ ಏನು ಮಾಡಿದೀವಿ ಸಿಂಗಲ್ ಆಗಿ ಬರೆದಿದ್ದೀವಿ, ಹೌದಾ? ಸೊ ಅದಕ್ಕೇನೆ ಮತ್ತೊಂದು ಅಂಕಿನ ಸೇರಿಸಿ ಬರೆದಾಗ, ಅಂದರೆ ನೀವು 11 ಬರೀತಿದ್ದೀರಾ ಅಂದಾಗ ಅದಕ್ಕೆ 1 ಸೇರಿಸಿ ಬರೆದಾಗ, ಈ ಇಷ್ಟು ಅಂಕಿಗಳಿಗೆ 1 ಸೇರಿಸಿ ಬರೆದಾಗ 11 12 13 ಈ ರೀತಿ ಅಂಕಿಗಳೇನಾಗುತ್ತೆ ರಚನೆ ಆಗುತ್ತೆ. ಇದು ಒಂದು ಸಿಂಪಲ್ ಟ್ರಿಕ್. ಓಕೆ, 1 1. ಸೊ 1 1 ಸೇರಿದಾಗ ಏನಾಗುತ್ತೆ 11, ಇದನ್ನೇನಂತ ಕರಿತೀವಿ 11. ನಂತರ 1 2. ಸೊ 1 2 ಸೇರಿಸಿ ಬರೆದಾಗ 12. ಓಕೆ, ನಂತರ 1 3 ಇದನ್ನು ಸೇರಿಸಿ ಬರೆದಾಗ 13. 1 1 11. 1 2 12. 1 3 13. ನಂತರ 1 4 14. 1 5 15. 1 6 16. 1
ಏಳು ಹದಿನೇಳು ಒಂದು ಎಂಟು ಹದಿನೆಂಟು ಒಂದು ಒಂಬತ್ತು ಹತ್ತೊಂಬತ್ತು ಸೊ ಇಲ್ಲಿ ಎರಡು ಸೊನ್ನೆ ಇಪ್ಪತ್ತು ಓಕೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಸೊ ಗೊತ್ತಾಯ್ತಲ್ಲ ಹಾಗಿದ್ರೆ ಕನ್ನಡ ಅಂಕಿಗಳನ್ನ ನೋಡಿದ್ರಲ್ಲ ಕನ್ನಡ ಅಂಕಿಗಳು ಯಾವ್ಯಾವ ಇರ್ತವೆ ಹೇಗಿರುತ್ತೆ ಮತ್ತೆ ಅದ್ರ ಜೊತೆಗೆ ಅಕ್ಷರ ರೂಪದಲ್ಲಿ ಅವುಗಳು ಹೇಗಿರುತ್ತೆ ಅಂತ ಸೊ ಇವುಗಳನ್ನ ಏನು ಮಾಡಬೇಕು ನೀವು ನಿಮ್ಮ ಟೂ ಲೈನ್ ನೋಟ್ಸಲ್ಲಿ ಪದೇ ಪದೇ ಬರೆದು ಬಿಟ್ಟು ಅಭ್ಯಾಸ ಮಾಡ್ಕೋಬೇಕು ಓಕೆನಾ ಸೊ ಕೆಲವೊಂದು ಸಾರಿ ಕನ್ನಡ ಅಂಕಿಗಳನ್ನ ಕೇಳಿಬಿಟ್ಟು ಅವುಗಳನ್ನ ಅಕ್ಷರ ರೂಪದಲ್ಲಿ ಬರೀರಿ ಅಂತಲೂ ಹೇಳ್ಬೋದು ಇಲ್ಲ ಅಕ್ಷರ ರೂಪದಲ್ಲಿ ಕೊಟ್ಬಿಟ್ಟು ಅವುಗಳ ಕನ್ನಡ ಅಂಕಿಗಳನ್ನ ಕೂಡ ಬರೀರಿ ಅಂತ ಏನು ಮಾಡ್ಬೋದು ನಾವು ಕ್ವಶನ್ ಅನ್ನು ಕೇಳ್ಬೋದು ಸೊ ಯಾವುದನ್ನೇ ಕೊಟ್ಟರು ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದರೆ ಏನು ಮಾಡ್ಬೋದು ಹೇಗಿದ್ರೂ ಕೂಡ ನೀವು ಬರೆಯೋದಕ್ಕೆ ಬರುತ್ತೆ ಓಕೆ ಸೊ ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣ ನಿಮ್ಮ ಸವಿಗನ್ನಡ ಪುಸ್ತಕದಲ್ಲಿಯೇ ಗದ್ಯ ಭಾಗಗಳನ್ನ ಮತ್ತು ಪದ್ಯ ಭಾಗಗಳನ್ನ ಅದರಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನ ಏನು ಮಾಡೋಣ ಅಭ್ಯಾಸ ಮಾಡೋಣ ಓಕೆ ಥ್ಯಾಂಕ್ ಯು